ಡ್ಯಾನ್ಸ್ ಮಾಸ್ಟರ್ ಜಾನಿಗೆ ಟಾಲಿವುಡ್ ನಿಂದ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪವನ್ನ ಜಾನಿ ಮಾಸ್ಟರ್ ಹೊತ್ತ ಬೆನ್ನಲ್ಲೇ ಈಗ ಅವನನ್ನ ಟಾಲಿವುಡ್ ನಿಂದ ಗೇಟ್ ಪಾಸ್ ಮಾಡಲಾಗಿದೆ. ಅಂದ್ರೆ ಅದರ ಅರ್ಥ ಅವ್ರಿಗೆ ಇನ್ಮೇಲೆ ಟಾಲಿವುಡ್ ನಲ್ಲಿ ಅವಕಾಶಗಳು ಸಿಗೋದಿಲ್ಲ. ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಜಾನಿ ಮಾಸ್ಟರ್ ಹೊತ್ತಿದ್ದಾರೆ. ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ನಿರ್ಧಾರವನ್ನ ಕೈಗೊಂಡಿದೆ. ತನಿಖೆ ಮುಗಿಯುವವರೆಗೂ ಜಾನಿ ಮಾಸ್ಟರ್ಗೆ ಯಾವುದೇ ಅವಕಾಶ ಸಿಗೋದಿಲ್ಲ ತೆಲುಗು ಚಿತ್ರಗಳಲ್ಲಿ. ಟಿವಿ ನೃತ್ಯ ನಿರ್ದೇಶಕರ ಸಂಘದಿಂದಲೂ ಕೂಡ ಗೇಟ್ ಪಾಸ್ ಅನ್ನು ಕೊಡಿಸಲಾಗಿದೆ. ದೃಢ ನಿರ್ಧಾರವನ್ನ ತೆಲುಗು ಫಿಲ್ಮ್ ಚೇಂಬರ್ ಕೈಗೊಂಡಿದೆ. ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಬಂದ ಹಿನ್ನೆಲೆಯಲ್ಲಿ ಈಗ ಅವರನ್ನ ತೆಲುಗು ಸಿನಿಮಾ ಅಂದ್ರೆ ಬಹುತೇಕ ತೆಲುಗು ಸಿನಿಮಾದ ಅಂದ್ರೆ ಬಹುತೇಕ ಸ್ಟಾರ್ ನಟರ ತೆಲುಗು ಚಿತ್ರಗಳಿಗೆ ಜಾನಿ ಮಾಸ್ಟರ್ದೇ ಕೊರಿಯೋಗ್ರಫಿ ಇರ್ತಾ ಇತ್ತು ಮತ್ತು ಜಾನಿ ಮಾಸ್ಟರ್ ಕೊರಿಯೋಗ್ರಫಿಗೆ ಚಿತ್ರರಂಗದಲ್ಲಿ ಅದರದೇ ಆದಂಥ ಒಂದು ಹೆಗ್ಗಳಿಕೆ ಅನ್ನೋದಿತ್ತು. ಹಾಗಾಗಿ ಜಾನಿ ಮಾಸ್ಟರ್ ಇನ್ನು ಮುಂದೆ ಅಂದರೆ ಈ ಪ್ರಕರಣದ ಅಂತಿಮ ತೀರ್ಪು ಅಥವಾ ಈ ಪ್ರಕರಣ ಇತ್ಯರ್ಥ ಆಗೋವರೆಗೂ ಜಾನಿ ಮಾಸ್ಟರ್ಗೆ ಸದ್ಯ ಯಾವುದೇ ಅವಕಾಶವನ್ನು ಕೊಡದಂತೆ ತೆಲುಗು ಚಿತ್ರ ಮಂಡಳಿಯ ಮತ್ತು ತೆಲುಗು ಟಿವಿ ನಿರ್ಮಾಪಕರ ಸಂಘ ವತಿಯಿಂದ ಈಗಾಗಲೇ ಗೇಟ್ ಪಾಸನ್ನು ಕೊಡಿಸಲಾಗಿದೆ. ಹಾಗಾಗಿ ತೆಲುಗು ಚಿತ್ರರಂಗದಿಂದ ಸದ್ಯಕ್ಕೆ ಒಂದು ದೃಢ ನಿರ್ಧಾರ ಈಗ ಪ್ರಕಟ ಆಗಿದೆ. ಈ ದೃಢ ನಿರ್ಧಾರದ ಹಿನ್ನೆಲೆಯಲ್ಲಿ ಜಾನಿ ಮಾಸ್ಟರ್ ಅವರ ಕರಿಯರ್ಗೆ ಸ್ವಲ್ಪ ಏಟು ಇಫೆಕ್ಟು ಬೀಳ್ತಾ ಇದೆ. ಅಮಿತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮಿತ್, ಜಾನಿ ಮಾಸ್ಟರ್ಗೆ ಒಂದು ದೊಡ್ಡ ಹೊಡೆತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನು ನಿರ್ಧಾರ ಕೈಗೊಳ್ಳಲಾಗಿದೆ ತೆಲುಗು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ? ಪ್ರಣತ್, ಏನು ಜಾನಿ ಮಾಸ್ಟರ್ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ. ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದಂತ ಏನು ಸಹ ನೃತ್ಯ ಸಂಯೋಜಕ ಹೇಗೆ ಕೆಲಸ ಮಾಡ್ತಿರ್ತಾಳೆ 21 ವರ್ಷದ ಯುವತಿ, ಆಕೆ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ತನ್ನ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ್ದಾರೆ. ಸಾಕಷ್ಟು ಬಾರಿ ತನ್ನ ಬೇರೆ ಬೇರೆ ಜಾಗಗಳಿಗೆ ಚಿತ್ರೀಕರಣಕ್ಕೆ ಹೋದಾಗ ತನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತಂದ್ಬಿಟ್ಟು ಜಾನಿ ಮಾಸ್ಟರ್ ವಿರುದ್ಧ ಒಂದು ಪೊಲೀಸ್ ದೂರನ್ನ ದಾಖಲು ಮಾಡ್ತಾಳೆ. ಆ ನಂತರ ಈ ಏನಂತಂದ್ರೆ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ಈ ಒಂದು ಮೀಟು ಏನು ಈ ಕುರಿತ ಒಂದು ಅಭಿಯಾನ ನಡೀತಾ ಇದೆ. ಮಲಯಾಳಂ ಚಿತ್ರರಂಗದಲ್ಲಾಗ್ಬೋದು, ನಮ್ಮ ಚಿತ್ರೋದ್ಯಮದಲ್ಲಿ ಕೂಡ ಈ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸತಕ್ಕಂಥದ್ದು ನಾವು ನೋಡ್ಬೋದು. ಸೊ ತೆಲುಗು ಚಿತ್ರರಂಗದಲ್ಲಿ ಒಂದು ಅದು ಏನು ಈ ಒಂದು ಜಾನಿ ಮಾಸ್ಟರ್ ಮೇಲೆ ಆರೋಪ ಕೇಳಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಇದು ಟಾಲಿವುಡ್ಗೂ ಒಂದು ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತಂದೊಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಸ್ಟಾರ್ಗಳ ಸಿನಿಮಾಗಳಿಗೆ ಜಾನಿ ಮಾಸ್ಟರ್ ಸಿನಿಮಾವನ್ನ ಏನು ಕೊರಿಯೋಗ್ರಫಿ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಬಹಳಷ್ಟು ಸಿನಿಮಾಗಳಿಗೆ ಅವ್ರದೇ ಕೊರಿಯೋಗ್ರಫಿ ಇರ್ತಕ್ಕಂಥದ್ದು, ಸ್ಟಾರ್ಗಳ ನೆಚ್ಚಿನ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು. ಅವರು ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಮಾಡಿದ್ದಾರೆ. ವಿಕ್ರಾಂತ್ ರೋಣ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ರಾಜರತ್ನ ಇರ್ಬೋದು, ಯುವರತ್ನ ಸಿನಿಮಾ ಇರ್ಬೋದು, ಈ ರೀತಿ ಸಾಕಷ್ಟು ಸಿನಿಮಾಗಳಿಗೆ ಸ್ಟಾರ್ಗಳ ಸಿನಿಮಾಗಳಿಗೆ ವಿಶೇಷವಾಗಿ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿರ್ತಕ್ಕಂಥದ್ದು. ಸೊ ಇವ್ರ ಮೇಲೆ ಇಂಥ ಒಂದು ಆರೋಪ ಕೇಳಿ ಬಂದಾಗ ಅದು ಕೂಡ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದಂತ ಒಂದು ಯುವತಿ ಈ ರೀತಿ ಆರೋಪವನ್ನ ಮಾಡಿದಾಗ ಸದೇ ಏನಿದೊಂದು ಪೊಲೀಸ್ ಠಾಣೆಯ ಮೆಟ್ಲನ್ನೇ ಇರಿದೆ. ಈ ಒಂದು ತನಿಖೆ ಪೂರ್ಣ ಆಗುವವರೆಗೂ ಕೂಡ ಅವರನ್ನ ಅವರು ಯಾವುದೇ ಒಂದು ಸಿನಿಮಾಗಳ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತಂದ್ಬಿಟ್ಟು ತೆಲುಗು ವಾಣಿಜ್ಯ ಚಲನಚಿತ್ರ ಮಂಡಳಿ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಹಾಗೇನೆ ಡ್ಯಾನ್ಸ್ ಮಾಸ್ಟರ್ ಅಸೋಸಿಯೇಷನ್ ಇದೆ, ಅಲ್ಲಿಂದ ಕೂಡ ಜಾನಿ ಮಾಸ್ಟರ್ ಅವರನ್ನ ಈ ಒಂದು ತನಿಖೆ ಪೂರ್ಣ ಆಗುವವರೆಗೂ ಅವರು ಕೆಲಸ ಮಾಡುವಂತಿಲ್ಲ ಅಂತಂದ್ಬಿಟ್ಟು ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕೆಲವೊಂದ್ ಕಡೆ ಈ ರೀತಿಯ ಒಂದು ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ತೆಲುಗು ಚಿತ್ರರಂಗಕ್ಕೆ ಆಗ್ತಕ್ಕಂತ ಒಂದು ಆ ಒಂದು ಮುಜುಗರವನ್ನ ತಪ್ಪಿಸ್ಕೊಳ್ಳುವಂತ ನಿಟ್ಟಿನಲ್ಲಿ, ಜೊತೆಗೆ ಏನಂತಂದ್ರೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೂ ನ್ಯಾಯ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ತೆಲುಗು ಚಲನಚಿತ್ರ ಮಂಡಳಿ ಈ ಒಂದು ನಿರ್ಧಾರ ಕೈಗೊಂಡಿದೆ. ಇದು ಖಂಡಿತ ಸ್ವಾಗತಾರ್ಹ ಅಂತಾನೆ ಹೇಳ್ಬೋದು ಪ್ರಣೋತ್. ಥ್ಯಾಂಕ್ ಯು ಅಮಿತ್ ಮಾಹಿತಿಗೆ.